ಜೊತೆಗೆ ರಾಜ್ಯಾದ್ಯಂತ ರಸ್ತೆ ಗುಂಡಿಗಳ ಸಮಸ್ಯೆ ಆಗಿದೆ. ಬೆಂಗಳೂರಲ್ಲಂತೂ ಅದು ಇನ್ನೊಂದು ಆಟಕ್ಕೆ. ಅದಕ್ಕೆ ಬ್ರ್ಯಾಂಡ್ ಬೆಂಗಳೂರು ಮಾಡಕ್ಕೆ ಈಗ ಹೊರಟಿರೋದು. ಅವನ್ನೆಲ್ಲ ಸೇರಿಸ್ಕೊಂಡು ನಿಮಗೆ 800 ಕಿಲೋಮೀಟ್ರಿಗೆ ಹೇಳಿದ್ರಲ್ಲ, ನಾನೇ 110 ಹಳ್ಳಿ ಸೇರಿಸ್ದನು. ಆ 110 ಹಳ್ಳಿ ಸೇರಿಸಿದ್ರಿಂದ ಇವತ್ತು ಸ್ವಲ್ಪ ಹೊರವಲಯಗಳು, ಮೊದಲಿದ್ದಿದ್ದು 100 ಮಹಾನಗರ ಪಾಲಿಕೆ ಸದಸ್ಯರು ವಾರ್ಡ್ಗಳು, ಅದು 198 ಏರಿಕೆ ಮಾಡಿದವನು ನಾನೇ. 198 ಮಾಡಬೇಕು ಅಂತೇಳಿ ಆ ಡೆವಲಪ್ಮೆಂಟ್ ಮಾಡಿದ್ರಿಂದ 25,000 ಕೋಟಿ ಜೆ ಎನ್ ಯು ಆರ್ ಎಂ ದುಡ್ಡೇನಿತ್ತು ಇಲ್ಲಿ ಡೆವಲಪ್ಮೆಂಟ್ಗೆ ಅವಕಾಶ ಆಗುತ್ತೆ ಅಂತ ಮಾಡಿದ್ದು ನಾನದು. ಇವತ್ತು ಹೊರವಲಿಗಳಲ್ಲಿ ರಸ್ತೆಗಳು ನೋಡಿದಿರಲ್ಲ, ಅದಕ್ಕೆ ಕಾರಣ ನಾನು ತೆಗೆದುಕೊಂಡಂತ ನಿರ್ಧಾರ. ಸಬರ್ಬನ್ ಹೇಳ್ತಾವ್ರಲ್ಲ, ಸಬರ್ಬನ್ ನಾನೇ ಮೊನ್ನೆ 2018 ಮುಖ್ಯಮಂತ್ರಿ ಇದ್ದಾಗ ಕೇಂದ್ರ ಸರ್ಕಾರ ಹೇಳಿದ್ದಕ್ಕೆಲ್ಲದಕ್ಕೂ ಒಪ್ಪಿಗೆ ಕೊಟ್ಟೆ. ಇದ್ದಿದ್ದು 14 ತಿಂಗಳಲ್ಲಿ ಅಲ್ಲಿ ಮಲಗಿರಲಿಲ್ಲ. ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಕೃಷ್ಣಾದಲ್ಲೇ ಸಭೆ ಮಾಡಿದ್ದೀನಿ, ಪಿಯೂಷ್ ಗೋಯಲ್ ಕರೆಸಿ ಮಾತು ಮಾತುಗೂ ತಾಜ್ ವೆಸ್ಟ್ ಎಂಡ್, ತಾಜ್ ವೆಸ್ಟ್ ಎಂಡ್ ಹೇಳ್ತಾರಲ್ಲ, ಅಲ್ಲಿ ಯಾವುದು ನಾನು ಮೀಟಿಂಗ್ ಮಾಡಿರಲಿಲ್ಲ. ಸೂಟ್ ಕೇಸ್ನ ಯಾರನ್ನೂ ಅಲ್ಲಿ ಕರೆಸಿರಲಿಲ್ಲ, ಇಲ್ಲ ಬೇರೆ ಇನ್ನೇನೋ ಕೆಲಸಗಳು ಕರೆಸಿರಲಿಲ್ಲ ಯಾರನ್ನೂ. ಲಘುವಾಗಿ ಮಾತಾಡೋದು ನಿಲ್ಲಿಸಿ. ಜನ ಅಧಿಕಾರ ಕೊಟ್ಟವ್ರು ಹೌದು, ಪಾಪ ನೀವು ದೊಡ್ಡ ಕರ್ನಾಟಕ ಚಿತ್ರಣನ ಬದಲಾವಣೆ ಮಾಡ್ತೀರಿ ಅಂತ ಅಧಿಕಾರ ಕೊಟ್ಟವರಲ್ಲ, ಮೊದಲು ಕೆಲಸ ಮಾಡಿ ಸಾಕು ಇಲ್ಲಿವರೆಗೆ ಹೇಳಿರೋದು. ನಿಮ್ಮ ತಪ್ಪುಗಳನ್ನ ಮುಚ್ಚಿಕೊಳ್ಳೋದಕ್ಕೆ ಬೇರೆ ಬೇರೆ ವಿಷಯಗಳನ್ನ ಡೈವರ್ಟ್ ಮಾಡ್ಕೊಂಡು ಎಷ್ಟು ದಿವಸ ಕಾಲಹರಣ ಮಾಡ್ತೀರಿ? ಗೊತ್ತಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಏನಾಗ್ತಿದೆ ಈಗ ಅಂತೇಳಿ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ. ಅವ್ರನ್ನ ಕೇಳಿ ಅವತ್ ಯಾಕೆ ವಿರೋಧ ಮಾಡಲಿಲ್ಲ? 17 ವರ್ಷ ಆಗೋಯ್ತೀಗ, ಈಗ ಯಾಕೆ ಈ ಸಬ್ಜೆಕ್ಟ್ ಪ್ರಾರಂಭ ಮಾಡಿದ್ರಿ? ಅವ್ರನ್ನ ಕೇಳಿ ಏನಂದ್ರೆ ಇದನ್ನ ಬ್ರ್ಯಾಂಡ್ ಮಾಡ್ತಾರಂತಲ್ಲ, ಈಗ ಎಕರೆಯಲ್ಲಿ ಮಾರ್ತಾ ಇರೋದನ್ನ ಅಡಿ ಲೆಕ್ಕದಲ್ಲಿ ಮಾರತರ ತಂದು ಕೊಡ್ತಾರಂತಲ್ಲ, ಅದಕ್ಕೇನೋ ಮಾಡಕ್ ಹೊರಟವ್ರಿ. ಅದೇನೋ ಹೆಸರು ಇದೇ ಇಟ್ಕೊಂಡು ಮಾಡೋಕ್ಕಾಗಲ್ವಾ? ರಾಮನಗರ ಜಿಲ್ಲೆ ಹೆಸರು ಇಟ್ಕೊಂಡೆ ಅಡಿ ಲೆಕ್ಕದಲ್ಲಿ ಕೊಡ್ಸೋಕ್ಕಾಗಲ್ವಾ ಜನಕ್ಕೆ? ಅದು ಕೇಳಿ ಅವ್ರನ್ನ, ಅವತ್ತು ಯಾತಕ್ಕೆ ವಿರೋಧ ಮಾಡಲಿಲ್ಲ? ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಬ್ರದರ್ ಬಂದ್ರಲ್ಲಪ್ಪ 18ರಲ್ಲಿ ನಾನು ಮುಖ್ಯಮಂತ್ರಿ ಆಗಿ ಕ್ರಿಯೆ ಇಲ್ಲ ಅಂತಾರಲ್ಲ, ಇವರ ಹಿಂಸೆ ತಡೀಲಾರದೆ ಅಧಿಕಾರಿಗಳ ವಿರೋಧ. 450 ಕೋಟಿ ಕನಕಪುರದಲ್ಲಿ ಒಂದು ಆಸ್ಪತ್ರೆ, ಇದು ಮೆಡಿಕಲ್ ಕಾಲೇಜ್ಗೆ ಆಸ್ಪತ್ರೆಗೆ ದುಡ್ಡು ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ 100 ಕೋಟಿ ಬಿಡುಗಡೆ ಮಾಡಿಕೊಟ್ಟೆ. 100 ಕೋಟಿನ 100 ಕೋಟಿ ಬಿಡುಗಡೆ ಮಾಡಿದ್ದನ್ನ ನಂತರ ಸರ್ಕಾರ ಹೋಯ್ತಲ್ಲ, ಆ ಒಂದು ಮೆಡಿಕಲ್ ಕಾಲೇಜನ್ನ ಚಿಕ್ಕಬಳ್ಳಾಪುರದಲ್ಲಿ ಕಟ್ಟಬೇಕು ಅಂತೇಳಿ BJP ಸರ್ಕಾರದ ಶಿಫ್ಟ್ ಮಾಡಿದ್ರು. ನಿಮ್ಗೆ ಹೇಳಬೇಕು ಅನ್ನೋದಾದ್ರೆ ಇಲ್ಲಿ ಈ ಸರ್ಕಾರ ಅವ್ರದ್ದು ಬಂದಿದೆಯಲ್ಲ, ರಾಮನಗರದ ಯೂನಿವರ್ಸಿಟಿನಲ್ಲಿ ಅಲ್ಲಿ ಏನೊಂದು ಸಂಪೂರ್ಣ ಸಂಕೀರ್ಣ ಇದೆಯಲ್ಲ, ರಾಮನಗರ ಮೆಡಿಕಲ್ ಕಾಲೇಜ್ ತೆಗೆದು ಕನಕಪುರ ತಗೊಂಡು ಹೋಗಕ್ಕೆ ಅಂತ ಹೊರಟ್ರಲ್ಲ, ಗಲಾಟೆ ಆಯ್ತಲ್ಲ, ಅದು 2006ರಲ್ಲಿ ಆಗಿರೋ ತೀರ್ಮಾನ. ಆದರೂ ಸಹ ನಾನು ದೊಡ್ಡತನ ತೋರಿಸಿದೆ ಕನಕಪುರದ ಜನಗಳಿಗೂ, ಅವ್ರೇನೋ ಕೇಳ್ತಾರೆ ಕೊಡೋಣ ಅಂತೇಳಿ 450 ಕೋಟಿ ಕೊಟ್ಟಿದ್ದೆ. ಇಲ್ಲಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರೆ ಇಲ್ಲೇ ಇಟ್ಕೊಂಡಿದ್ದೀನಿ, ಲೇಟೆಸ್ಟ್ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರಿಗೆ ಪತ್ರ ಬರೆದವ್ರೆ ಕನಕಪುರದ ವಿಷಯದಲ್ಲಿ. ಯಾತಕ್ಕೆ ಮಾಡಿಸ್ಕೋಬಾರ್ದು? 450 ಕೋಟಿ ನನ್ನ ಕಾಲದಲ್ಲಿ ಕೊಟ್ಟುಬಿಟ್ಟಿದ್ದೀವಿ ಕನಕಪುರಕ್ಕೆ, ಬೇರೆ ಮೆಡಿಕಲ್ಗೆ ಇನ್ನೊಂದು ಮಾಡೋದಕ್ಕೆ ಕ್ಲಿಯರ್ ಮಾಡಿಕೊಟ್ಟಿದ್ದೀನಲ್ಲ. ಈಗ ಸಿದ್ದರಾಮಯ್ಯ ಬರೀತಾರೆ ಪತ್ರನ, ಅವ್ರಿಗೆ ಅವ್ರ ಅಡ್ರೆಸ್ ಮಾಡಿದ್ರು ಟಿಪ್ಪಣಿನ. ಸಿದ್ದರಾಮಯ್ಯ ಅವ್ರು ಏನು ಮಾಡ್ತಾರೆ? ಪ್ರಧಾನ ಕಾರ್ಯದರ್ಶಿಗಳು ಅರಣ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಸಂಪುಟ ಮುಂದೆ ತರುವುದು ಎಲ್ಲ ಇಟ್ಟಿದ್ದೀನಿ ಡಾಕ್ಯುಮೆಂಟ್, ಯಾವುದು ನಮಗೆ ತೆಗೆದಿಟ್ಟಿಲ್ಲ. ಮೆಡಿಕಲ್ ಕಾಲೇಜ್ ಮಾಡ್ಕೊಳ್ಳಿ ಇಡ್ಕೊಂಡಿದ್ದೀನಾ?